ಚುಪ್ಪ. ನನ್ನ ಹೆಸರು ಜಿಯಾವುಲ್ಲಾ ಅಂತ. ಸಹಾಯಕ ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳುಬಾಗಿಲು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪಠ್ಯಕ್ರಮಕ್ಕನುಗುಣವಾಗಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಫಸ್ಟ್ ಬಿ ಎ ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ವ್ಯವಹಾರಿಕ ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ವಿಷಯವನ್ನು ಇಡಲಾಗಿರುತ್ತದೆ. ಇದರಲ್ಲಿ ಕೊನೆಯ ಅಧ್ಯಾಯ ಉತ್ಪಾದನೆ ಅಂತಕ್ಕಂಥದ್ದು. ಈ ಉತ್ಪಾದನೆಯಲ್ಲಿ ಈ ಒಂದು 55ನೇ ಸೆಷನ್ 55 ಸೆಷನ್ ಅಂದರೆ 55ನೇ ಸೆಷನ್ ಬಗ್ಗೆ ನಾನು ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚಿಸ್ತಾ ಇದ್ದೀನಿ. ಈ ಒಂದು 55ನೇ ಒಂದು ಸೆಷನ್ನಲ್ಲಿರ್ತಕ್ಕಂಥ ಒಂದು ವಿಷಯ ಐಸೋಕ್ವೆಂಟ್ ಕರ್ವ್ಸ್ ಸಮ ಉತ್ಪನ್ನ ರೇಖೆಗಳು. ವ್ಯವಹಾರಿಕ ಅರ್ಥಶಾಸ್ತ್ರದಲ್ಲಿ 5ನೇ ಅಧ್ಯಾಯ ಆಗಿರ್ತಕ್ಕಂಥ ಉತ್ಪಾದನೆಯಲ್ಲಿ ಐಸೋಕ್ವೆಂಟ್ ಕರ್ವ್ಸ್ ಸಮ ಉತ್ಪನ್ನ ರೇಖೆಗಳು ಅಂತಕ್ಕಂಥದ್ದು ಬರ್ತದೆ. ಇದರಲ್ಲಿ ನಾವು ಏನು ವಿಷಯಗಳನ್ನು ಅಧ್ಯಯನ ಮಾಡಬೇಕಂತಂದರೆ ಈ ಒಂದು ಪೀಠಿಕೆ ಅಂದರೆ ಮತ್ತು ಅರ್ಥ ಮತ್ತು ಲಕ್ಷಣಗಳು ಅಂದರೆ ಇಂಟ್ರೊಡಕ್ಷನ್ ಮೀನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ವಿಷಯಗಳನ್ನು ನಾವು ಇದರಲ್ಲಿ ನಾವು ತಿಳ್ಕೋಬೇಕಾಗಿರ್ತದೆ. ನಾವು ಈ ಒಂದು ಮೀನಿಂಗ್ ತಿಳ್ಕೊಳ್ಳೋಕ್ಕಿಂತ ಮೊದಲು ಇಂಟ್ರೊಡಕ್ಷನ್ಗೆ ನಾವು ಗಮನಿಸೋದಾದರೆ ಈ ಒಂದು ಸಮ ಉತ್ಪನ್ನ ರೇಖೆಗಳು ಅಂತಕ್ಕಂಥದ್ದು ಉತ್ಪಾದನಾ ಸಿದ್ಧಾಂತವನ್ನು ಅಧ್ಯಯನ ಮಾಡಲು ಏನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಹೊಸ ತಂತ್ರವಾಗಿದೆ. ಅನುಭೋಗಿ ಸಿದ್ಧಾಂತದಲ್ಲಿ ಔದಾಸೀನ್ಯ ರೇಖೆಗಳು ಯಾವ ರೀತಿ ಅನುಭೋಗ್ಯ ವರ್ತನೆಯನ್ನು ತಿಳಿಯಲು ಅಧ್ಯಯನ ಮಾಡ್ತೀವೋ ಅದೇ ರೀತಿಯಾಗಿ ಈ ಒಂದು ಉತ್ಪಾದನಾ ಸಿದ್ಧಾಂತದಲ್ಲಿ ಈ ಒಂದು ಸಮ ಉತ್ಪನ್ನ ರೇಖೆಗಳು ಉತ್ಪಾದಕನ ಒಂದು ಉತ್ಪಾದನೆಯಲ್ಲಿ ಸಮತೋಲನ ಯಾವ ರೀತಿ ಸಾಧಿಸಲು ಪ್ರಯತ್ನಿಸುತ್ತಾನೆ ಅಥವಾ ವರ್ತಿಸುತ್ತಾನೆ ಅಂತಕ್ಕಂಥದ್ದು ನಾವು ಇದರಲ್ಲಿ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನಿಸ್ತೀವಿ. ಈಗ ಸಮ ಉತ್ಪನ್ನ ರೇಖೆಗಳ ಒಂದು ಅರ್ಥ ಮೀನಿಂಗ್ ಆಫ್ ಐಸೋ ಪ್ರಾಡಕ್ಟ್ ಕರ್ವ್. ಅನ್ ಐಸೋ ಪ್ರಾಡಕ್ಟ್ ಕರ್ವ್ ರೆಪ್ರೆಸೆಂಟ್ಸ್ ಆಲ್ ದಿ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಟೂ ಫ್ಯಾಕ್ಟರ್ ಇನ್ಪುಟ್ಸ್ ವಿಚ್ ಆರ್ ಕೆಪಬಲ್ ಆಫ್ ಪ್ರೊಡ್ಯೂಸಿಂಗ್ ದ ಸೇಮ್ ಲೆವೆಲ್ ಆಫ್ ಔಟ್ಪುಟ್. ಅಂದರೆ ಕನ್ನಡದಲ್ಲಿ ಒಂದು ನಿರ್ದಿಷ್ಟ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸುವ ಸಾಮರ್ಥ್ಯವಿರುವ ಎರಡು ಉತ್ಪಾದನಾಂಗಗಳ ವಿವಿಧ ಸಂಯೋಜನೆಗಳನ್ನು ತೋರಿಸುವ ರೇಖೆಯಾಗಿದೆ. ಒಂದು ನಿರ್ದಿಷ್ಟ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸುವ ಸಾಮರ್ಥ್ಯವಿರುವ ಎರಡು ಉತ್ಪಾದನಾಂಗಗಳ ವಿವಿಧ ಸಂಯೋಜನೆಗಳನ್ನು ತೋರಿಸುವ ಒಂದು ರೇಖೆಯಾಗಿರುತ್ತದೆ. ಮತ್ತೆ ಈ ಒಂದು ಸಮ ಉತ್ಪನ್ನ ರೇಖೆಯ ಒಂದು ಡೆಫಿನೇಷನ್ ಆಫ್ ದಿ ಐಸೋ ಪ್ರಾಡಕ್ಟ್ ಕರ್ವ್ಸ್ ಅನ್ನು ನೋಡೋದಾದ್ರೆ ಅಕಾರ್ಡಿಂಗ್ ಟು ಪ್ರೊಫೆಸರ್ ಕಿಯರ್ಸ್ಟೆಡ್ ಆನ್ ಐಸೋ ಪ್ರಾಡಕ್ಟ್ ಕರ್ವ್ ರೆಪ್ರೆಸೆಂಟ್ಸ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಟೂ ಫ್ಯಾಕ್ಟರ್ಸ್ ವಿಚ್ ಗಿವ್ಸ್ ದ ಸೇಮ್ ಟೋಟಲ್ ಪ್ರಾಡಕ್ಟ್. ಅಂದರೆ ಪ್ರಾಧ್ಯಾಪಕ ಪ್ರೊಫೆಸರ್ ಕಿಯರ್ಸ್ಟೆಡ್ ಅವರ ಪ್ರಕಾರ ಸಮ ಉತ್ಪನ್ನ ರೇಖೆಯು ಎಲ್ಲ ಸಾಧ್ಯವಿರುವ ಆಯ್ಕೆಗಳನ್ನೊಳಗೊಂಡಂತೆ ಎರಡು ಉತ್ಪಾದನಾಂಗಗಳ ಸಮ ಉತ್ಪನ್ನವನ್ನು ನೀಡುವ ರೇಖೆಯಾಗಿದೆ. ಅಂದರೆ ಕಿಯರ್ಸ್ಟೆಡ್ ಅವರ ಪ್ರಕಾರ ಸಮ ಉತ್ಪನ್ನ ರೇಖೆಯು ಎಲ್ಲ ಸಾಧ್ಯವಿರುವ ಆಯ್ಕೆಗಳನ್ನೊಳಗೊಂಡಂತೆ ಎರಡು ಉತ್ಪಾದನಾಂಗಗಳ ಸಮ ಉತ್ಪನ್ನವನ್ನು ನೀಡುವ ರೇಖೆಯಾಗಿದೆ. ಈ ರೀತಿ ಸಮಾನ ಮಟ್ಟದ ಒಂದು ಉತ್ಪನ್ನವನ್ನು ಸಾಧಿಸಲು ಎರಡು ಉತ್ಪಾದನಾಂಗಗಳ ವಿವಿಧ ಒಂದು ಸಂಯೋಜನೆಗಳನ್ನು ತೋರಿಸ್ತಕ್ಕಂಥ ರೇಖೆಯನ್ನೇ ಸಮ ಉತ್ಪನ್ನ ರೇಖೆ ಎಂಬುದಾಗಿ ಕರೆಯಬಹುದು ಅಂತ ಕಿಯರ್ಸ್ಟೆಡ್ ಅಂತಕ್ಕಂಥವರು ವ್ಯಾಖ್ಯಾನಿಸಿದ್ದಾರೆ. ಮತ್ತೆ ಸಮ ಉತ್ಪನ್ನ ರೇಖೆಗಳ ಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಸೋ ಪ್ರಾಡಕ್ಟ್ ಕರ್ವ್ಸ್. ಸಮ ಉತ್ಪನ್ನ ರೇಖೆಗಳ ಒಂದು ಲಕ್ಷಣಗಳು ಅಧ್ಯಯನ ಮಾಡೋದು ಅತ್ಯವಶ್ಯಕವಾಗಿರ್ತದೆ. ಇವು ಅರ್ಥಶಾಸ್ತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಈ ಒಂದು ಉತ್ಪಾದಕನು ತನ್ನ ಒಂದು ಸಿದ್ಧಾಂತದಲ್ಲಿ ಉತ್ಪಾದನೆಯ ಒಂದು ಸಮತೋಲನ ಉತ್ಪಾದನೆಗೆ ಸಂಬಂಧಿಸಿದಂತೆ ಉತ್ಪಾದಕನ ಸಮತೋಲನವನ್ನು ಸಾಧಿಸಲು ಸಮ ಉತ್ಪನ್ನ ರೇಖೆಗಳ ಒಂದು ಲಕ್ಷಣಗಳನ್ನು ತಿಳ್ಕೊಳ್ಳಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಸೋ ಪ್ರಾಡಕ್ಟ್ ಕರ್ವ್ಸ್. ಫಸ್ಟ್ ಒನ್ ಇಸ್ ದಿ ಅನ್ ಐಸೋ ಪ್ರಾಡಕ್ಟ್ ಕರ್ವ್ ಸ್ಲೋಪ್ಸ್ ಆಲ್ವೇಸ್ ಡೌನ್ವರ್ಡ್ಸ್. ಸಮ ಉತ್ಪನ್ನ ರೇಖೆಯು ಯಾವಾಗಲೂ ಕೆಳಮುಖವಾಗಿ ಚಲಿಸುತ್ತದೆ. ಈ ಸಮ ಉತ್ಪನ್ನ ರೇಖೆಯು ಯಾವಾಗಲೂ ಕೆಳಮುಖವಾಗಿ ಚಲಿಸಬೇಕಾಗ್ತದೆ. ಯಾಕೆಂದರೆ ಸಮ ಮಟ್ಟದ ಸಮಾನ ಪ್ರಮಾಣದ ಉತ್ಪನ್ನವನ್ನು ಪಡೆಯಲು ಸಾಧ್ಯವಿರುವ ಎರಡು ಉತ್ಪಾದನಾಂಗಗಳ ವಿವಿಧ ಸಂಯೋಜನೆಗಳನ್ನು ತೋರಿಸುವುದಕ್ಕಾಗಿ ಈ ಒಂದು ಸಮ ಉತ್ಪನ್ನ ರೇಖೆ ಕೆಳಮುಖವಾಗಿ ಚಲಿಸಬೇಕಾಗ್ತದೆ. ಯಾಕೆಂದರೆ ಒಂದು ಉತ್ಪಾದನಾಂಗವನ್ನು ಹೆಚ್ಚಿಸಿದಾಗ ಮತ್ತೊಂದು ಉತ್ಪಾದನಾಂಗದ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗ್ತದೆ. ಆ ರೀತಿ ತೋರಿಸಬೇಕಂದ್ರೆ ಸಮ ಉತ್ಪನ್ನ ರೇಖೆಯು ಯಾವಾಗಲೂ ಕೆಳಮುಖವಾಗಿ ಚಲಿಸಬೇಕಾಗಿರ್ತದೆ. ಇದು ಅತಿ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ.
ಮತ್ತೆ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಸೋ ಪ್ರಾಡಕ್ಟ್ ಕರ್ವ್ಸ್ ಈಸ್ ದಿ ಇಟ್ ಈಸ್ ಕಾನ್ವೆಕ್ಸ್ ಟು ದಿ ಆರಿಜನ್, ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ. ಅಂದ್ರೆ ಸಮ ಉತ್ಪನ್ನ ರೇಖೆಗಳು ಯಾವಾಗಲೂ ಮೂಲಕ್ಕೆ ಪೀನ ಮಧ್ಯವಾಗಿರಬೇಕಾಗ್ತದೆ. ಯಾಕೆಂತಂದ್ರೆ ಈ ಒಂದು ಸಮ ಪ್ರಮಾಣದ ಉತ್ಪನ್ನವನ್ನು ಪಡಿಬೇಕಂತಂದ್ರೆ ಈ ಒಂದು ಸಮ ಉತ್ಪನ್ನ ರೇಖೆಗಳಲ್ಲಿ ಏನು ಸೀಮಾಂತ ತಾಂತ್ರಿಕ ಬದಲಿಕೆ ದರ ಅಥವಾ ಪ್ರತಿನಿಧಾನ ದರ ಅಂತಕ್ಕಂಥದ್ದಿದೆ, ಸೀಮಾಂತ ತಾಂತ್ರಿಕ ಒಂದು ಪ್ರತಿನಿಧಾನ ದರದ ಒಂದು ನಿಯಮವನ್ನು ತೋರಿಸ್ಬೇಕಂತಂದ್ರೆ ಈ ಒಂದು ಸಮ ಉತ್ಪನ್ನ ರೇಖೆಯು ಯಾವಾಗಲೂ ಮೂಲಕ್ಕೆ ಪೀನ ಮಧ್ಯವಾಗಿರಬೇಕು. ಅಂದ್ರೆ ಒಂದು ಉತ್ಪಾದನಾಂಗವನ್ನು ಹೆಚ್ಚಿಸಿದಾಗ ಬಿಟ್ಕೊಡ್ತಕ್ಕಂಥ ಉತ್ಪಾದನಾಂಗಗಳ ಪ್ರಮಾಣ ಏನಿದೆ ಅದು ಇಳಿಮುಖ ಆಗ್ತಾ ಹೋಗ್ಬೇಕು. ಈ ರೀತಿ ಈ ಒಂದು ಸೀಮಾಂತ ತಾಂತ್ರಿಕ ಪ್ರತಿನಿಧಾನ ದರವನ್ನು ತೋರಿಸುವುದಕ್ಕಾಗಿ ಈ ಒಂದು ಸಮ ಉತ್ಪನ್ನ ರೇಖೆಗಳು ಯಾವಾಗಲೂ ಮೂಲಕ್ಕೆ ಪೀನ ಮಧ್ಯವಾಗಿರಬೇಕು. ಅಂಡ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಸೋ ಪ್ರಾಡಕ್ಟ್ ಕರ್ವ್ ಇಸ್ ದಿ ನೋ ಟೂ ಐಸೋ ಪ್ರಾಡಕ್ಟ್ ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್. ಅಂದ್ರೆ ಸಮ ಉತ್ಪನ್ನ ರೇಖೆಗಳು ಯಾವಾಗಲೂ ಒಂದನ್ನೊಂದು ಛೇದಿಸುವುದಿಲ್ಲ. ಒಂದು ವೇಳೆ ಸಮ ಉತ್ಪನ್ನ ರೇಖೆಗಳು ಒಂದನ್ನೊಂದು ಛೇದಿಸಿದ್ದೇ ಆದರೆ ಸಮ ಪ್ರಮಾಣದ ಉತ್ಪನ್ನವನ್ನು ಪಡೆಯಲು ಏನು ಎರಡು ಉತ್ಪಾದನಾಂಗಗಳ ಯಾವುದೋ ಒಂದು ಸಂಯೋಜನೆ ಅಂತಕ್ಕಂಥದ್ದು ಅದು ನಿರ್ದಿಷ್ಟ ಪ್ರಮಾಣದ ಉತ್ಪನ್ನ ಪಡೆಯತಕ್ಕಂತ ಒಂದು ಸರಿಯಾದ ವ್ಯವಸ್ಥೆಯನ್ನು ಸೂಚಿಸುವುದಿಲ್ಲ. ಆದ್ದರಿಂದ ಈ ಸಮ ಉತ್ಪನ್ನ ರೇಖೆಗಳು ಯಾವಾಗಲೂ ಒಂದನ್ನೊಂದು ಛೇದಿಸಬಾರದು. ಅದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಐಸೋ ಪ್ರಾಡಕ್ಟ್ ಕರ್ವ್ ಇಸ್ ದಿ ಹೈಯರ್ ಲೆವೆಲ್ ಐಸೋ ಪ್ರಾಡಕ್ಟ್ ಕರ್ವ್ ಇಂಡಿಕೇಟ್ಸ್ ಹೈಯರ್ ಪ್ರೊಡಕ್ಷನ್. ಅಂದ್ರೆ ಮೇಲ್ಭಾಗದ ಸಮ ಉತ್ಪನ್ನ ರೇಖೆ ಅಧಿಕ ಉತ್ಪನ್ನವನ್ನು ಪ್ರತಿನಿಧಿಸುತ್ತದೆ. ಇದು ಕಡೆಯ ಒಂದು ಪ್ರಮುಖ ಲಕ್ಷಣವಾಗಿರ್ತದೆ. ಸಮ ಉತ್ಪನ್ನ ರೇಖೆಗಳು ಯಾವಾಗಲೂ ಅಧಿಕ ಏನು ಮೇಲ್ಭಾಗದ ಒಂದು ಉತ್ಪನ್ನ ರೇಖೆ ಅಧಿಕ ಉತ್ಪನ್ನವನ್ನು ಪ್ರತಿನಿಧಿಸುತ್ತದೆ. ಯಾಕೆಂದ್ರೆ ಕೆಳಭಾಗದ ಒಂದು ಉತ್ಪನ್ನ ರೇಖೆಗಳು ಕೆಳಮಟ್ಟದ ಒಂದು ಉತ್ಪನ್ನವನ್ನು ಪ್ರತಿನಿಧಿಸಿದ್ರೆ ಅದಕ್ಕಿಂತ ಮೇಲ್ಭಾಗದ ಉತ್ಪನ್ನ ರೇಖೆಗಳು ಅದಕ್ಕಿಂತ ಹೆಚ್ಚಿನ ಉತ್ಪನ್ನವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದಕ್ಕಿಂತ ಮೇಲ್ಭಾಗದಲ್ಲಿರುವ ಉತ್ಪನ್ನ ರೇಖೆಗಳು ಅಧಿಕ ಉತ್ಪನ್ನವನ್ನು ಪ್ರತಿನಿಧಿಸ್ತಾ ಹೋಗ್ತವೆ. ಈ ರೀತಿ ಮೇಲ್ಭಾಗದ ಉತ್ಪನ್ನ ರೇಖೆಗಳು ಅಧಿಕ ಉತ್ಪನ್ನವನ್ನು ಪ್ರತಿನಿಧಿಸುವ ಲಕ್ಷಣಗಳನ್ನು ಈ ರೇಖೆಗಳು ಹೊಂದಿರ್ತವೆ. ಇವು ಪ್ರಮುಖವಾಗಿರ್ತಕ್ಕಂಥ ಕೆಲವು ಲಕ್ಷಣಗಳಾಗಿರುತ್ತವೆ ಸಮ ಉತ್ಪನ್ನ ರೇಖೆಗಳಲ್ಲಿ. ಮತ್ತೆ ಸಮ ಉತ್ಪನ್ನ ರೇಖೆಗಳಲ್ಲಿ ಈ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನೋಡೋದಾದ್ರೆ, ಮೊದಲನೇದಾಗಿ ಆನ್ ಐಸೋ ಪ್ರಾಡಕ್ಟ್ ಕರ್ವ್ ರೆಪ್ರೆಸೆಂಟ್ಸ್, ಸಮ ಉತ್ಪನ್ನ ರೇಖೆಯು ಯಾವುದನ್ನು ಪ್ರತಿನಿಧಿಸುತ್ತದೆ ಅಂದ್ರೆ ಸಿಂಗಲ್ ಕಾಂಬಿನೇಷನ್ ಅಂತಕ್ಕಂಥದ್ದು ಎ, ಬಿ ಎ ಕಾಂಬಿನೇಷನ್ ಆಫ್ ಟೂ ಫ್ಯಾಕ್ಟರ್ಸ್ ಎರಡು ಉತ್ಪಾದನಾಂಗಗಳ ಸಂಯೋಜನೆ, ಸಿ ಎ ಚಾಯ್ಸ್ ವಿತ್ ತ್ರೀ ಕಾಂಬಿನೇಷನ್ ಮೂರು ಸಂಯೋಜನೆಗಳ ಆಯ್ಕೆ, ಡಿ ನನ್ ಆಫ್ ದಿ ಅಬೋ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು. ನಾವೀಗಾಗಲೇ ಮೇಲೆ ನೋಡಿದ ಹಾಗೆ ಎರಡು ಉತ್ಪಾದನಾಂಗಗಳ ಸಂಯೋಜನೆ ಅಂತಕ್ಕಂಥದ್ದು ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಮತ್ತೆ ಎರಡನೇ ಕ್ವಶನ್ ಅನ್ನು ನಾವು ನೋಡಿದಾದ್ರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಆ ನೈಸೋಕ್ವಾಂಟ್ ಕರ್ವ್ ಮೂವ್ಸ್ ಟುವರ್ಡ್ಸ್, ಸಮ ಉತ್ಪನ್ನ ರೇಖೆಯು ಯಾವ ಕಡೆ ಚಲಿಸುತ್ತದೆ, ಫ್ರಮ್ ರೈಟ್ ಟು ಲೆಫ್ಟ್ ಬಲದಿಂದ ಎಡಕ್ಕೆ, ಫ್ರಮ್ ಲೆಫ್ಟ್ ಟು ರೈಟ್ ಎಡದಿಂದ ಬಲಕ್ಕೆ, ಫ್ರಮ್ ಲೆಫ್ಟ್ ಟುವರ್ಡ್ಸ್ ಡೌನ್ವರ್ಡ್ಸ್ ಎಡದಿಂದ ಇಳಿಮುಖವಾಗಿ ಚಲಿಸುತ್ತದೆ, ನನ್ ಆಫ್ ದಿ ಅಬೋ ಮೇಲಿನ ಯಾವುದು ಅಲ್ಲ. ಆನ್ಸರ್ ಎ, ಸಮ ಉತ್ಪನ್ನ ರೇಖೆಯು ಏನು ಯಾವ ಕಡೆ ಚಲಿಸ್ತದೆ ಅಂದ್ರೆ ಬಲದಿಂದ ಎಡಕ್ಕೆ ಚಲಿಸ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮತ್ತೆ ರೆಫರೆನ್ಸಸ್ ಬುಕ್ಸ್ ಅನ್ನು ನೋಡೋದಾದ್ರೆ ಮೊದಲನೇದು ಬಿಸ್ನೆಸ್ ಎಕನಾಮಿಕ್ಸ್ ಬೈ ಎಂ ಎಂ ಗುಪ್ತಾ, ಸೆಕೆಂಡ್ ಒನ್ ಇಸ್ ದಿ ಬಿಸ್ನೆಸ್ ಎಕನಾಮಿಕ್ಸ್ ಬೈ ಎಚ್ ಆರ್ ಕೆ, ಥರ್ಡ್ ಒನ್ ಇಸ್ ದಿ ಬಿಸ್ನೆಸ್ ಎಕನಾಮಿಕ್ಸ್ ಬೈ ಡಾಕ್ಟರ್ ಎಚ್ ಆರ್ ಕೃಷ್ಣಯ್ಯ ಗೌಡ ಅಂತಕ್ಕಂಥದ್ದು. ಇಷ್ಟು ನಾವು ಸಮ ಉತ್ಪನ್ನ ರೇಖೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಧನ್ಯವಾದಗಳು. ಥ್ಯಾಂಕ್ ಯು.